ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಅದಕ್ಕೆ ಕಾರಣ ಏನು? ಸಮಾಜಘಾತಕ ಶಕ್ತಿಗಳಿದ್ದಾವೆ. ಗಾಂಜಾ ಮಾರಾಟಗಾರರಿರ್ಬೋದು, ಕ್ಲಬ್ ನಡೆಸೋರಿರ್ಬೋದು, ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಸಿಗುತ್ತೆ. ಅವರಿಗೆ ಕಾನೂನು ಭಯ ಇಲ್ಲ, ಪೊಲೀಸರ ಭಯನೂ ಕೂಡ ಇಲ್ಲ. ಏನಾದರೂ ಅಪರಾಧ ಆದರೆ ರಾಜಕೀಯವಾಗಿ ನಮ್ಗೆ ಬೆಂಬಲ ಇದೆ ಅನ್ನುವಂತ. This video presented by Fine Art Designer, exclusive for suits, sherwanis, a complete solution for men's kids for reception, marriage, engagement, ethnic wears, parties, farewell and much more. First branch at Timapuri Chowk Gulbarga, second branch at Supermarket Gulbarga. ಸೈಲೆಂಟ್ ಇಡ್ರಿ, ಮತ್ತೆ ಹೇಳ್ಬೇಕು ಎಷ್ಟರ ಮಟ್ಟಿಗೆ ಅಂತಂದ್ರೆ ನೋಡಿ, ಕ್ಯಾಂಪಸ್ ಅಲ್ಲಿ ಓಪನ್ ಕೊಲೆ ಮಾಡ್ತಾರೆ, ಮನೆ ಹೋಗಿ ಕೊಲೆ ಮಾಡ್ತಾರೆ, ಉಂಡ ತಕೊಂಡು ಹೋಗ್ತಾರೆ. ಇದು ಇವತ್ತಿಂದಲ್ಲ, ನಿರಂತರವಾಗಿ ನಡೀತಾ ಇರುವಂತ. ಇನ್ನ ಡ್ರಗ್ಸ್ ಬಗ್ಗೆ ನಿರಂತರವಾದ ಕಾರ್ಯಾಚರಣೆ ಮಾಡಬೇಕಾಗುತ್ತೆ. ಡ್ರಗ್ ಲಾಬಿ ಯಾವಾಗಲೂ ಕೂಡ ಅವ್ರು ನಿರಂತರವಾಗಿ ಅವರು ತಮ್ಮ ಪ್ರಯತ್ನಗಳಿರ್ತಾರೆ. ಎಲ್ಲಿವರೆಗೂ ಆಂಟಿ ಡ್ರಗ್ ಡ್ರೈವ್ ನಿರಂತರವಾಗಿ ನಡೆಯಿದ್ರು ಅಲ್ಲಿವರೆಗೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಆಂಟಿ ಡ್ರೈವ್ ಅನ್ನು ಮಾಡೋದು ನಿಲ್ಲಿಸಿದ್ರು. ಇವತ್ತು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿಲ್ಲ, ಬೆಂಗಳೂರು, ಮಂಗಳೂರು, ಮಣಿಪಾಲ್, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಎಲ್ಲ ಪ್ರಮುಖ ನಗರಗಳಲ್ಲಿ ಮತ್ತು ಪ್ರಮುಖ ನಗರದ ಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಇವತ್ತು ಡ್ರಗ್ ತಳಮಟ್ಟಕ್ಕೆ ಬಂದಿದೆ. ಹೇಳಿದ್ನಲ್ಲ, ಸಮಾಜಘಾತ ಶಕ್ತಿಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ, ರಾಜಕೀಯ ಆಶ್ರಯಗಳು ಸಿಗ್ತಾ ಇಲ್ಲ. ಸ್ಪಷ್ಟವಾದ ನಿಲುವು ಇದೆ. ಪ್ರಧಾನಮಂತ್ರಿಗಳಾಗಲಿ, ನಮ್ಮ ಗೃಹ ಸಚಿವರಾಗಲಿ ಅಥವಾ ನಮ್ಮ ರಾಜ್ಯದ ಲೀಡರ್ಸ್ಗಳಾಗಲಿ, ಬಹಳ ಸ್ಪಷ್ಟವಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ಕೂಡಲೇ ಕಾನೂನು ಕ್ರಮ ಕಲಿತ್ಕೊಂಡು ಯಾಕೋಸ್ಕರ ಶಿಕ್ಷೆಗೆ ಗುರಿ ಮಾಡಬೇಕು ಅನ್ನೋದು. ಆಧಾರ ರಹಿತವಾಗಿ ಏನ್ ಬೇಕಾದ್ರೆ ನೀವು ಒಂದ್ ಕಡೆ ಆಡಿಯೋ ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅಂತ ನೀವೇ ನಿರ್ಧರಿಸಿದ್ರು. ಅದಕ್ಕೆ ಹೇಳ್ತಾರಂತ ಪಾಸ್ಪೋರ್ಟ್ ಸಿಎಂ ಕೂಡ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಈ ಪ್ರಕ್ರಿಯೆ ಈಗ ಪ್ರಾರಂಭ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡೋಕ್ಕಾಗಿ, ರೆಡ್ ಕಾರ್ನರ್ ಬ್ಲೂ ಕಾರ್ನರ್ ಮಾಡೋಕ್ಕಾಗಿ ಕೋರ್ಟ್ ವಾರಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟಿಸ್ ಒಂದು ಕೋರ್ಟ್ ವಾರಂಟ್ ಮಾಡಕ್ಕೆ ಕಾನೂನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಫಾಲೋ ಮಾಡೋದು ಆ ಮೇನ್ ಕಲ್ಪ್ರೆಟ್ ಇನ್ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರಯತ್ನಗಳನ್ನೇ ಮಾಡ್ತಾ ಇದ್ದೀವಿ. ಅಲ್ಲ, ಪ್ರೊಟೆಕ್ಷನ್ ಮಾಡ್ತಾ ಇದೆ ಸೆಂಟ್ರಲ್ ಅಂದ್ರೆ ರಾಜ್ಯ ನಾಯಕರು ಯಾರು ಪತ್ರ ಬರೀತಾ ಇಲ್ಲ, ಕೇಂದ್ರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಬಿಜೆಪಿ ನಾಯಕರು ಅಂತ. ಪತ್ರ ಬರೆದಲ್ರಿ, ಕೋರ್ಟ್ ನಿಂದ ವಾರಂಟ್ ಇಶ್ಯೂ ಆದಂತಾನೆ ಆಗೋದು. ಪತ್ರ ಬರೆಯುವಂತದ್ದು ರಾಜಕೀಯ ತೋಟಿಗಾಗಿ ಪತ್ರ. ಈಗ ಕೋರ್ಟ್ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯ್ತು, ಈಗ ಅಲ್ಲಿ ನಿಜವಾದಂತಹ ಕಾನೂನು ಪ್ರಕ್ರಿಯೆ ಪ್ರಾರಂಭ. ಅಲ್ಲ, ಅಮಿತ್ ಶಾ ಅವರಿಗೆ ಮೊದಲೇ ಗೊತ್ತಿತ್ತು ಆಧಾರ್ ಪ್ರೊಟೆಕ್ಷನ್ ಮಾಡ್ತಾ ಇದ್ರು. ನೋಡಿ, ಸುಮ್ಮ ಸುಮ್ಮನೆ ಆಧಾರ್ ರೈಟ್ ಬಗ್ಗೆ ಏನಾದ್ರೂ ಹೇಳ್ಬೋದು. This video presented by Fine Art Designer, exclusive for suits, sherwanis, a complete solution for men's kids for reception, marriage, engagement, ethnic wears, parties, farewell and much more. First branch at Timapuri Chowk Gulbarga, second branch at Supermarket Gulbarga.